ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಧಿಕ್ಕಾರ ಕೂಗಿದ ಹೋರಾಟಗಾರ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ 73ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ದಿಢೀರನೆ ವೇದಿಕೆಯ ಮುಂದೆ ಆಗಮಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡಿಗರ ಬಣದ ಸಂಸ್ಥಾಪಕ ಅಧ್ಯಕ್ಷ ಚಂದ್ರು ಗಣರಾಜ್ಯೋತ್ಸವ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ನಿಂತು ಶಾಸಕ ಟಿ ವೆಂಕಟರಮಣಯ್ಯನವರ ಮುಂದೆ MSGP ತ್ಯಾಜ್ಯದ ಘಟಕವನ್ನು ಕೂಡಲೇ ಮುಚ್ಚಬೇಕು, ಎಮ್ಮೆ ದಪ್ಪ ಚರ್ಮದ ಸರ್ಕಾರ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಧಿಕ್ಕಾರವನ್ನು ಕೂಗಿ ನಾನು ಒಬ್ಬನೇ ಬಂದಿದ್ದೇನೆ, ಒಬ್ಬನೇ ಪ್ರತಿಭಟನೆ ಮಾಡುತ್ತಿದ್ದೇನೆ, ಸರ್ಕಾರದ ನಿಯಮವನ್ನು ಪಾಲಿಸಿ ಒಬ್ಬನೇ ಪ್ರತಿಭಟನೆ ಮಾಡುತ್ತಿದ್ದೇನೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಬಣದ ಸಂಸ್ಥಾಪಕ ಅಧ್ಯಕ್ಷ ಚಂದ್ರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಚಂದ್ರು ಅವರನ್ನು ಸಮಾಧಾನ ಮಾಡಿ ಕಳುಹಿಸುವ ಪ್ರಯತ್ನ ಮಾಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಟಿ ವೆಂಕಟರಮಣಯ್ಯ, ಕನ್ನಡ ಸಂಘಟನೆಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದು ತಪ್ಪಲ್ಲ, ಎಮ್ಮೆ ಚರ್ಮದ ಸರ್ಕಾರ ಯೋಜನೆಗಳು ಕಾರ್ಯಕ್ರಮಗಳೆಲ್ಲವೂ ನಶಿಸಿ ಹೋಗಿದೆ ಎಂದು ಏನು ಇಲ್ಲ, ನಿಜವಾಗ್ಲೂ ಅಂಬೇಡ್ಕರ್ ಅವರ ಆಶಯ ಈಡೇರಿಸಬೇಕು ಅಂತಂದ್ರೆ ನಿಜವಾಗ್ಲೂ MSGP ಘಟಕನ ಮುಚ್ಚಿದ್ದಕ್ಕೆ ಏನು ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಒಂದು ವರ್ಷ ಗಡುವು ತಗೊಂಡಿದ್ರು, ತಕ್ಷಣ ಮುಚ್ಚತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅವಾಗ ಮಾತ್ರ ನಮ್ಮ ತಾಲೂಕಲ್ಲಿ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ದು ಒಂದು ಅರ್ಥ ಸಿಗ್ತದೆ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಧಿಕ್ಕಾರ ಕೂಗ್ತ ನಾವು ಭಾಗವಹಿಸ್ತಿದ್ದೇವೆ. ಈ ವೇದಿಕೆ ಕಾರ್ಯಕ್ರಮಕ್ಕೆ ಈ ಸರ್ಕಾರ ಆಯೋಜಿಸಿರ್ತಕ್ಕಂಥ MSRP ಸರ್ಕಾರಕ್ಕೆ ನಮ್ಮ ಧಿಕ್ಕಾರ, ನಿಮ್ಮ ವೇದಿಕೆ ಕಾರ್ಯಕ್ರಮಕ್ಕೆ ನಮ್ಮ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಇನ್ನೊಂದು ಹೇಳ್ತಾರೆ, 3 ಜನ ಸೇರ್ಬೋದ್ರೆ ಪ್ರತಿಭಟನೆ ಮಾಡಂಗಿಲ್ಲ, 5 ಜನ ಆದರೆ ಅನುಮತಿ ತೋರ್ಬೇಕು ಅಂತ. ಅದಕ್ಕೆ ಸ್ವಾಮಿ ಕಾನೂನು ಉಲ್ಲಂಘನೆ ಮಾಡಿಲ್ಲ, ಒಬ್ಬನೇ ಇದ್ದೀನಿ ಸ್ವಾಮಿ, ಒಬ್ಬನೇ ಪ್ರತಿಭಟಿಸ್ತಾ ಇದ್ದೀನಿ. ದಯವಿಟ್ಟು ಆ ಭಾಗದ ಜನಗಳನ್ನ ಇದು ಮಾಡಿ, ಒಬ್ಬ ಶಾಸಕರಿಗೆ ಬೆಲೆ ಇಲ್ಲ ಸ್ವಾಮಿ, ಶಾಸಕನ ಆಯ್ಕೆ ಮಾಡಿ ಕಳ್ಸೋದು ನಾವು ವಿಧಾನಸಭೆಯಲ್ಲಿ ನಮ್ಮ ಕೂಗು ಕೇಳಲಿ ಅಂತ. ಕಾರ್ಯಕ್ರಮಕ್ಕೆ ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ 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 ಸರ್ಕಾರ ನಿಯೋಜಿತ ಕಾರ್ಯಕ್ರಮಕ್ಕೆ ಅಲ್ಲ ಸರ್, ಮನವಿ ನಾವು ಹೇಳಿದ್ವಿ ತಂದಿದ್ದೀವಿ ಸರ್, ಬರ್ತಾ ಇದೀವಿ ಸರ್. ಸರ್ಕಾರದ ವಿರುದ್ಧ ಶಾಸಕ ಟಿ ವೆಂಕಟರಮಣಯ್ಯ ಗುಡುಗಿದರು. ಏನು ಮಾಡಲಿಲ್ಲ, ತದನಂತರ ಬೆಳಗಾವಿ ಅಧಿವೇಶನದಲ್ಲಿ ನಾನು ಅದನ್ನ ಪ್ರತಿಭಟನೆ ಮಾಡಿ ಧರಣಿ ಮಾಡಿ ಅಧಿವೇಶನದಲ್ಲಿ ಆ ನ್ಯಾಯ ದೇಗುಲದಲ್ಲಿ ನಾನು ಬಾವಿಗಿಳಿದಾಗಲೂ ಸಹ ಮುಖ್ಯಮಂತ್ರಿಗಳು ಕರೆದು ನಾನು ಅದೇನಿದೆ ಚರ್ಚೆ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಯಾವ ರೀತಿ ಪ್ರೋಸೆಸ್ ಮಾಡಬೇಕು ವೈಜ್ಞಾನಿಕವಾಗಿ ನಾವು ಮಾಡಿಸ್ಕೊಟ್ಟು ಕೆಲವು ಕಾಲಾದ ನಂತರ ಅದನ್ನು ನಾವು ಅವತ್ತು ಸಭೆ ಮಾಡಿ ತೀರ್ಮಾನ ತಗೊಳ್ಳೋಣ ಅಂತಲೂ ಸಹ ಹೇಳಿದರು. ಇವತ್ತಿವರೆಗೂ ಸಭೆ ಕರೆದೇ ಇಲ್ಲ. ಇವತ್ತು ಆ ರಕ್ಷಣಾ ವೇದಿಕೆ ಹೋರಾಟಗಾರರು ಇವತ್ತು ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಹೋಗಿರೋದ್ರಲ್ಲಿ ತಪ್ಪೇನಿಲ್ಲ ಅವರಿಗೆ. ಅದು ಅವರು ಯಾವ ಭಾಷೆಯಲ್ಲಿ ಹೇಳಿದ್ರು, ಎಮ್ಮೆ ಚರ್ಮದ ಸರ್ಕಾರ ಅಂತ ಹೇಳಿದರು. ಇವತ್ತು ಅದೇ ರೀತಿ ಇವತ್ತು ಆಡಳಿತ ಎಮ್ಮೆ ಚರ್ಮದ ಸರ್ಕಾರದ ರೀತಿ ಯಾವುದೇ ಯೋಜನೆಗಳು ಕಾರ್ಯಕ್ರಮಗಳು ಯಾವ ಎಲ್ಲವೂ ಸಹ ನಶಿಸಿ ಹೋಗಿವೆ. ಇವತ್ತು ಅಭಿವೃದ್ಧಿ ಶೂನ್ಯ ಆಗಿದೆ. ಇವತ್ತು ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.